ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ತಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನನ್ನ ಪರವಾಗಿ ನಮ್ಮ ಕೇಂದ್ರದ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಬಹಳ ಗಡಿಬಿಡಿಯಲ್ಲಿದ್ದೀರಿ ಅಂತ ಕಾಣುತ್ತೆ. ಹಬ್ಬದ ಸಂಭ್ರಮ, ಗಣೇಶ ಗೌರಿ ಈಗಾಗಲೇ ನಿಮ್ಮ ಮನೆಗೆ ಬಂದಿರಬೇಕು. ನಾನಾ ರೀತಿಯ ಸಿಹಿ ತಿಂಡಿಗಳನ್ನು ಮಾಡಿ ಗಣೇಶನಿಗೂ ಅರ್ಪಿಸಿ ನೀವು ಅದರ ಸವಿಯನ್ನು ಸವಿತಾ ಮಕ್ಕಳ ಜೊತೆ ಆಟ ಆಡ್ತಾ ಖುಷಿ ಖುಷಿಯಾಗಿದ್ದೀರಾ. ಅದಕ್ಕಿಂತ ಇಂತಿಂತು ಬೇಕು ನಮಗೆ. ಆ ಖುಷಿಯನ್ನು ಸ್ವಲ್ಪ ಹೆಚ್ಚಿಸುವ ಪ್ರಯತ್ನ ನಮ್ಮದು. ಇವತ್ತೊಂದು ವಿಶೇಷವಾದ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗೋದಕ್ಕೆ, ಒಂದಷ್ಟು ಹರಟೆ ಹೊಡೆಯೋದಕ್ಕೆ, ಒಂದಷ್ಟು ಮಾತುಕತೆ ಆಡೋದಕ್ಕೆ, ಒಂದಷ್ಟು ಪ್ರಶ್ನೆಗಳು ಉತ್ತರಗಳು ನಮ್ಮ ಅರಿವನ್ನು ಹೆಚ್ಚಿಸೋದಕ್ಕೆ ಓರ್ವ ಕಲಾವಿದರು ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ನಮ್ಮ ಮಾತುಕತೆ ಮುಂದುವರೆಸೋಣ. ನಮ್ಮ ನಿಮ್ಮ ಮನೆಗೆ ಪ್ರತಿದಿನ ಬರುವಂಥ ಅದ್ಭುತ ಕಲಾವಿದ ಶಿಶಿರ್ ಶಾಸ್ತ್ರಿ. ಶಿಶಿರ್ ಶಾಸ್ತ್ರಿಯವರು ಇವತ್ತು ನಮ್ಮ ಕೇಂದ್ರಕ್ಕೆ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಶಿಶಿರ್ ಶಾಸ್ತ್ರಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಒಂದಷ್ಟು ಹರಟೆ ಹೊಡೆಯೋಣ. ಖಂಡಿತ ಖಂಡಿತ. ಗಣೇಶ ಗೌರಿ ಹಬ್ಬ, ನಿಮ್ಮ ಬಾಲ್ಯದಲ್ಲಿ ಈ ಗಣೇಶ ಗೌರಿ ಹಬ್ಬವನ್ನು ಹೇಗೆ ಆಚರಿಸ್ತಾ ಇದ್ದೀರಿ? ಏನಾದರೂ ಸವಿ ನೆನಪುಗಳು ಉಂಟಾ? ಖಂಡಿತ. ಅಂದರೆ ಎಲ್ಲರ ಬಾಲ್ಯದಲ್ಲಿ ಹೇಗೆ ಗಣೇಶ ಹಬ್ಬ, ಈಗ ಮನೆಯಲ್ಲಿ ಗಣೇಶ ಇಟ್ಟು ಪೂಜೆ ಮಾಡೋದು ಒಂದು ಭಾಗ, ಆದರೆ ಅದರ ನಂತರ ರೋಡ್ ಕೊನೆಯಲ್ಲಿ ಒಂದು ದೊಡ್ಡ ಪೆಂಡಾಲ್ ಹಾಕಿ ಅಲ್ಲೊಂದು ಗಣೇಶ ಕೂಡಿಸಿ ಪೂಜೆ ಆದ ನಂತರ ರಾತ್ರಿ ಒಂದು ಆರ್ಕೆಸ್ಟ್ರಾ ಏರ್ಪಾಟ್ ಮಾಡಿರ್ತಾರೆ. ಅಲ್ಲಿ ಒಂದಷ್ಟು ಹಾಡುಗಳು, ಅಲ್ಲಿ ಒಂದಷ್ಟು ಕುಣಿತಗಳು. ಚಿಕ್ಕ ಮಕ್ಕಳಾದಾಗ ನಮ್ಗೆ ಆ ಎಕ್ಸೈಟ್ಮೆಂಟ್, ಅಲ್ಲಿ ಹೋಗಿ ನೋಡಬೇಕು ಅನ್ನೋ ಒಂದು ಕಾತುರ, ಇದೆಲ್ಲ ನನ್ನ ಬಾಲ್ಯದಲ್ಲೂ ನಡೆದಿದೆ. ನಮ್ಮ ಏರಿಯಾಲ್ಲೂ ತುಂಬ ದೊಡ್ಡದಾಗಿ ಗಣೇಶನ ಕೂಡಿಸ್ತಾ ಇದ್ರು. ಅಲ್ಲಿ ಒಂದು ಈ ಕಾಲದಲ್ಲಿ ಆರ್ಕೆಸ್ಟ್ರಾ ಪದ್ಧತಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಆಗ ಪ್ರತಿಯೊಂದು ರೋಡ್ ರೋಡ್ಗೂ ಒಂದೊಂದು ಪೆಂಡಾಲು, ಅಲ್ಲಿ ಒಂದೊಂದು ಆರ್ಕೆಸ್ಟ್ರಾ, ಪ್ರತಿಯೊಂದು ಪೆಂಡಾಲ್ಗೂ ಹೋಗಿ ಅದನ್ನು ನೋಡ್ಕೊಂಡು ಬರೋದೇ ಒಂದು ಸಂಭ್ರಮ. ಹುಡುಗರು ಒಂದು ಗುಂಪು ಕಟ್ಕೊಂಡು ಪ್ರತಿಯೊಂದು ರೋಡ್ಗೂ ಹೋಗೋದು, ಅಲ್ಲಿ ಯಾವತ್ತು ಇನ್ಯಾವ ವಿಶೇಷವಾದ ಗಣಪತಿ ಇಟ್ಟಿದ್ದಾರೆ, ಈ ಮೂರ್ತಿ ಎಷ್ಟು ವಿಶೇಷವಾಗಿದೆ ಅಂತ ನೋಡ್ಕೊಂಬರೋದು, ಇದೆಲ್ಲ ನನ್ನ ಬಾಲ್ಯದಲ್ಲೂ ನಡೆದಿದೆ. ನಾವು ಹುಡುಗರಾಗಿದ್ದಾಗ ಒಂದು ಹಠ ಇತ್ತು ನಮಗೆ, 108 ಗಣಪತಿಗಳನ್ನು ನೋಡಬೇಕು. 108 ಗಣಪತಿಗಳನ್ನು ನೋಡಬೇಕು ಅನ್ನೋದು ಸತ್ಯ, ಅದರಲ್ಲೇನು ಸುಳ್ಳಿಲ್ಲ. ಆದರೆ ಆ 108 ಮನೆಗಳಿಗೆ ಹೋಗುವಾಗ ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಚರ್ಪು ಕೊಡೋರು, ಆ ಚರ್ಪಿನ ಆಕರ್ಷಣೆಯೂ ಇರ್ತಿತ್ತು ನಮಗೆ. ಆ ಥರದ್ದೇನಾದರೂ ಮನೆ ಮನೆಗಳಿಗೆ ಹೋಗಿ 108 ಗಣಪತಿ ನೋಡೋ ಒಂದು ಪದ್ಧತಿ ನಾನು ನನಗೆ ಚಿಕ್ಕ ವಯಸ್ಸಲ್ಲಿರಲಿಲ್ಲ. ಬಟ್ ನಮ್ಮ ಕಾಲೋನಿ ಅಥವಾ ನಮ್ಮ ಬೀದಿಲಿ ಯಾರ್ಯಾರ ಮನೆಯಲ್ಲಿ ಗಣೇಶ ಇಟ್ಟಿದ್ರೋ ಅವ್ರ ಮನೆಗೆಲ್ಲ ಹೋಗಿ ಬರುವಂಥದ್ದು ಒಂದು ಕಾರ್ಯಕ್ರಮ ನಮ್ದಿತ್ತು. ಪ್ರತಿ ವರ್ಷ ಏನಾದರೂ ಒಂದು ತಿಂಡಿ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಸೊ ಹೋಗ್ತಾ ಇದ್ವಿ. ಪ್ರತಿ ಒಂದು ಮನೆಗೂ ಹೋಗ್ತಾ ಇದ್ವಿ, ಅವ್ರ ಮನೇಲಿ ಗಣೇಶ ನೋಡಿಕೊಂಡು ಆ ಉಸ್ಲಿನೋ ಅವ್ರು ಕೊಡುವಂಥ ಅವಾಗ. ನಿಮ್ಮ ಮನೆಯಲ್ಲಿ ಹೇಗೆ ನೀವು ಆಚರಿಸ್ತೀರಿ? ನಮ್ಮ ಮನೇಲಿ ತುಂಬ ಸಿಂಪಲ್ ಆಗಿ ಹಬ್ಬನ ಮಾಡ್ತೀವಿ. ಅಂದರೆ ನಾವು ಮಣ್ಣಿನ ಮೂರ್ತಿ ತರೋ ಅಭ್ಯಾಸ ನಮ್ಮ ಮನೇಲಿಲ್ಲ. ಮನೇಲಿ ಒಂದು ಬೆಳ್ಳಿ ಗಣೇಶ, ಒಂದು ಬೆಳ್ಳಿ ಗೌರಿ ಇದೆ, ಅದನ್ನೇ ಇಟ್ಟು ಅದನ್ನೇ ಪೂಜೆ ಮಾಡಿ ನೈವೇದ್ಯ ಮಾಡಿ ಹಬ್ಬದೂಟ ಮಾಡಿ ಪೂಜೆ ಮುಗಿಸ್ತೀವಿ. ಮಣ್ಣಿನ ಗಣೇಶವನ್ನು ಗಣೇಶನನ್ನು ತಂದು ಪೂಜೆ ಮಾಡಿದ್ರೆ ಅದೇ ಶ್ರೇಷ್ಠವಾದದ್ದು. ನಮಗೂ ಪುಣ್ಯ ಬರುತ್ತೆ, ಆ ಪುಣ್ಯ ದುಪ್ಪಟ್ಟಾಗುತ್ತೆ. ಹೇಗೆ ಅಂತ ಹೇಳ್ತಂದರೆ ಆ ಮಣ್ಣನ್ನು, ಯಾಕಂದರೆ ಮಣ್ಣಿಂದ ಬಂದವನು ಮಣ್ಣಿಗೆ ಹೋಗಬೇಕು. ಬಹುದೊಡ್ಡ ದಾರ್ಶನಿಕತೆ ಇದರಲ್ಲಿ ಉಂಟು. ಇದರಲ್ಲಿ ನಾವು ಅಷ್ಟೇ, ಮಣ್ಣಿಂದ ಬಂದ್ವಿ ಮಣ್ಣಿಗೆ ಹೋಗಬೇಕು. ಗಣೇಶನು ಹಾಗೆ ಮಾಡ್ತಾನೆ. ಆದರೆ ಪರಿಸರ ಹಾಳಾಗಬಾರ್ದಲ್ಲ. ಖಂಡಿತ. ಬಣ್ಣದ ಗಣಪತಿಯನ್ನು ತರಬೇಡಿ, ದಯವಿಟ್ಟು ಮಣ್ಣಿನ ಗಣಪತಿಯನ್ನು ತೊಗೊಂಬಂದು ನೀವು ಪೂಜೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಹಾಗೆಯೇ ನೀವೇ ಒಂದು ಗಣಪತಿಯನ್ನು ಮಾಡಲಿಕ್ಕೆ ಸಾಧ್ಯವಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ. ಮತ್ತೇನಿತ್ತು ಶಿಶಿರವರೇ, ತಮ್ಮ ಪರಿಚಯ, ತಮ್ಮ ತಂದೆ ತಾಯಿ, ತಮ್ಮ ಊರು, ತಮ್ಮ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ನನ್ನ ತಂದೆ ತಾಯಿ ಹೆಸರು, ನಮ್ಮ ತಂದೆ ಸುಗ್ಗನಹಳ್ಳಿ ಷಡಾಕ್ಷರಿ ಅಂತ, ಒಬ್ಬ ನೃತ್ಯ ಕಲಾವಿದ ಹಾಗೆ ನಿರೂಪಕರು ಕೂಡ.
ಕಾಲೇಜ್ ನಲ್ಲಿ ಕನ್ನಡ ಪ್ರಾಧ್ಯಾಪಕರು ಸುರಾನ ಕಾಲೇಜ್ ನಲ್ಲಿ ಕನ್ನಡ ಹೆಚ್ಓಡಿ ಆಗಿದ್ದಾರೆ ಅಂಡ್ ನನ್ನ ತಾಯಿ ರಾಜೇಶ್ವರಿ ಅಂತ ಅವರು ಹೌಸ್ ವೈಫ್ ಮನೆಯಲ್ಲೇ ಇರ್ತಾರೆ ನಮ್ಮ ಮೂರು ಜನದ್ದು ಒಂದು ಚಿಕ್ಕದಾದ ಚೊಕ್ಕವಾದ ಕುಟುಂಬ ಅಣ್ಣ ತಮ್ಮ ತಂಗಿ ಯಾರು ಇಲ್ಲ ಒಬ್ಬನೇ ಮಗ ಒಂದು ರೀತಿ ಅನುಕೂಲ ಮತ್ತೊಂದು ರೀತಿ ಅನಾನುಕೂಲ ನನಗೆ ಇರಬೇಕಾಗಿತ್ತು ಅನ್ಸುತ್ತೆ ಸರ್ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಒಬ್ರು ಇರಬೇಕಾಗಿತ್ತು ಅಂತ ಅನಿಸುತ್ತೆ ಈಗೀಗ ಅನ್ಸುತ್ತೆ ತಂಗಿ ಇದ್ರೆ ಒಳ್ಳೇದು ಖಂಡಿತ ಅದು ಬಿಟ್ರೆ ನಾನು ಕಾಲೇಜ್ ಮುಗಿಸಿದ್ದು ಬಿ ಕಾಮ್ ಮುಗಿಸಿದ್ದೀನಿ ಸೇಮ್ ಸುರಾಣ ಕಾಲೇಜಲ್ಲೇ ನನ್ನ ವಿದ್ಯಾಭ್ಯಾಸ ಕಂಪ್ಲೀಟ್ ಆಯಿತು ಪದವಿ ಮುಗೀತು ಅದಾದ ನಂತರ ಭರತನಾಟ್ಯದಲ್ಲಿ ನನ್ನ ಆಸಕ್ತಿ ತುಂಬ ಜಾಸ್ತಿ ಇತ್ತು ಚಿಕ್ಕ ವಯಸ್ಸಿಂದನೇ ತಂದೆ ಕೂಡ ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದರಿಂದ ನನಗೂ ಕ್ಲಾಸಸ್ಗೆ ಹಾಕಿ ನನ್ನ ಆಸಕ್ತಿ ಅಲ್ಲಿಂದ ಬೆಳೀತಾ ಹೋಗ್ತು ಡ್ಯಾನ್ಸಲ್ಲಿ ಅರಂಗೇಟ್ರಂ ಮುಗಿಸಿದ್ದೆ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೆ ಕ್ಲಾಸ್ಗಳು ಕೂಡ ತಗೋತಾ ಇದ್ದೆ ಅದಾದ ನಂತರ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಸೀರಿಯಲ್ ಅನ್ನೋ ಒಂದು ಇಂಡಸ್ಟ್ರಿಗೆ ನಾನು ಬಂದಿತ್ತು ಆಗಲಿ ಆಗಲಿ ತುಂಬ ಸಂತೋಷ ನಿಮ್ಮ ಸೀರಿಯಲ್ ಪಯಣ ಚಲನಚಿತ್ರ ಪಯಣ ಹಾಗೂ ನಿಮ್ಮ ಭರತನಾಟ್ಯದ ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ಆಡೋಣ ಖಂಡಿತ ಖಂಡಿತ ಆದರೆ ಅದಕ್ಕೆ ಮೊದಲು ಒಂದಷ್ಟು ತೊಂದರೆ ಕೊಡ್ತೀನಿ ನಿಮಗೆ ತೊಂದರೆ ಕೊಡೋದ್ರ ಜೊತೆಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇನೆ ಒಂದು ನಾಲ್ಕೈದು ಪ್ರಶ್ನೆಗಳನ್ನ ಕೇಳಲ ಅಂತ ಪ್ರಶ್ನೆಗಳಿಗೆ ಮುಂಚೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಖಂಡಿತ ಖಂಡಿತ ಸರ್ ಥಟ್ ಅಂತ ಹೇಳಿ ಕಾರ್ಯಕ್ರಮ ನನ್ನ ಬಾಲ್ಯದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಯಾಕೆಂದ್ರೆ ಊಟ ಮುಗಿಸಿ ಈ ಕಾರ್ಯಕ್ರಮ ನೋಡದೆ ಮಲಗಿದ ದಿನಾನೇ ಇಲ್ಲ ಪ್ರತಿದಿನ ಈ ಕಾರ್ಯಕ್ರಮನ ನೋಡುವಂತಹ ಹವ್ಯಾಸ ಅಂಡ್ ಬರುವಂಥ ಪ್ರಶ್ನೆಗಳಲ್ಲಿ ನಮ್ಮ ಜ್ಞಾನ ಎಷ್ಟಿದೆ ನಮ್ಮ ನಾಲೆಜ್ ಎಷ್ಟಿದೆ ನಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬಲ್ಲವು ಅನ್ನೋ ಒಂದು ಯುನೋ ಆ ಒಂದು ಒಂದು ಇಂಟೆನ್ಷನ್ನಿಂದ ಕಾರ್ಯಕ್ರಮ ನೋಡ್ತಾ ಇದ್ವಿ ಅಂಡ್ ಪ್ರತಿದಿನ ಕಾರ್ಯಕ್ರಮ ನೋಡದೆ ಮನೇಲಿ ಯಾರು ಮಲಗ್ತಾ ಇರಲಿಲ್ಲ ಸೊ ಇದೊಂದು ಚಿಕ್ಕ ವಯಸ್ಸಿಂದ ಕಾರ್ಯಕ್ರಮದ ಬಗ್ಗೆ ಅಭಿರುಚಿ ಅಂಡ್ ಗೌರವ ತುಂಬ ಇತ್ತು ಸೊ ನನಗೆ ನಿನ್ನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಫೋನ್ ಮಾಡಿ ಕೇಳಿದಾಗ ತುಂಬ 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 ಖುಷಿ ಆಯಿತು ಯಾಕಂದರೆ ಆಗ ಅನ್ಕೋತಾ ಇದ್ದೆ ಯಾವತ್ತಾದರೂ ಒಂದಿನ ಅಪ್ಲೈ ಮಾಡಿ ಒಂದು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ನಾನು ಭಾಗವಹಿಸಬೇಕು ಕ್ವಿಜ್ಜಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ನನಗೆ ಬಟ್ ಏನಕ್ಕೆ ಬರಲಿಲ್ವೋ ಸ್ಕ್ರೀನ್ ಫಿಯರ್ ಇತ್ತೋ ಅಥವಾ ಸ್ಟೇಜ್ ಫಿಯರ್ ಇತ್ತೋ ಆಗ ಗೊತ್ತಿಲ್ಲ ಬಟ್ ಇಂಥ ಒಂದು ದಿನ ಬರುತ್ತೆ ನನ್ನನ್ನು ಕಾರ್ಯಕ್ರಮಕ್ಕೆ ಕರೀತಾರೆ ನಿಮ್ಮ ಮುಂದೆ ಕೂತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಲಕ್ಷಾಂತರ ಜನರ ಮನಸ್ಸಲ್ಲಿ ಉಳಿದಿದೆ ಕಾರ್ಯಕ್ರಮ ಖಂಡಿತ ಎಲ್ಲೋ ಒಂದು ಕಡೆಗೆ ಅವರ ಮತಿಯನ್ನು ತೀಕ್ಷ್ಣಗೊಳಿಸುವ ದಿಶೆಯಲ್ಲಿ ಈ ಕೇಂದ್ರ ಒಂದು ಕೆಲಸವನ್ನು ಮಾಡ್ತಾ ಇದೆ ನಿಮ್ಮಂಥವರಿಂದ ಮಾತನ್ನು ಕೇಳಿದಾಗ ಈ ಒಂದು ಮರುಭರಣ ಫೀಡ್ಬ್ಯಾಕ್ ಪಡೆದಾಗ ನಮಗೂ ಸಹ ಉತ್ಸಾಹ ಬರುತ್ತೆ ಎಲ್ಲೋ ಒಂದು ಕಡೆಗೆ ಹೌದು ನಾವು ಮಾಡ್ತಾ ಇರೋ ಕೆಲಸ ಜನಕ್ಕೆ ಉಪಯುಕ್ತವಾಗಿದೆ ಇದನ್ನು ಮುಂದುವರಿಸಬೇಕು ಅಂತ ಅನಿಸುತ್ತೆ ತುಂಬ ಧನ್ಯವಾದಗಳು ಕಾರ್ಯಕ್ರಮದ ಬಗ್ಗೆ ತಾವು ಹೇಳಿದ್ದಕ್ಕೆ ಈಗ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೇನೆ ಗಣಪತಿ ಅಂದರೆ ನಮ್ಮೆಲ್ಲರಿಗೂ ನೆಚ್ಚಿನ ದೈವ ಗಣಪತಿಯ ಬಗ್ಗೆ ಮೊದಲ ಪ್ರಸ್ತಾಪ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲಿ ಬರುತ್ತೆ ಯಾವ ಗ್ರಂಥದಲ್ಲಿ ಬರುತ್ತೆ ಅದನ್ನು ತಿಳ್ಕೊಳ್ಳೋ ಆಸೆ ಅದು ಋಗ್ವೇದದಲ್ಲಿ ಬರುತ್ತಾ ಅಥವಾ ಗಣಪತಿ ಅಥರ್ವ ಶೀರ್ಷದಲ್ಲಿ ಬರುತ್ತಾ ಏನಿರಬಹುದು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಒಂದು ಗೆಸ್ ತಗೋಬಹುದು ಅಷ್ಟೇ ಊಹೆ ಮಾಡಿ ಋಗ್ವೇದ ಅಂತ ಋಗ್ವೇದ ಅಂತ ಅನಿಸುತ್ತೆ ಮುಂದಿನ ಪ್ರಶ್ನೆ ನಮ್ಮ ಕಲಾವಿದರಿಗೆ ನಮ್ಮ ಭಕ್ತರಿಗೆ ಗಣಪತಿ ಎಷ್ಟು ರೂಪದಲ್ಲಿ ಕಾಣಿಸ್ಕೊಂಡಿರಬಹುದು ಅಂತ ಗಣಪತಿಯ ಎಷ್ಟು ರೂಪಗಳಿವೆ ಎನ್ನಲಾಗಿದೆ 23 ರೂಪಗಳ 32 ರೂಪಗಳ 23 ರೂಪಗಳು ಅನ್ಸುತ್ತೆ 23 ರೂಪಗಳು ಐದು ತಲೆಗಳಿರುವ ಗಣಪತಿಯ ಹೆಸರೇನು ಪಂಚಮುಖಿ ಹೇರಂಬ ಗಣಪತಿ ಊರ್ಧ್ವ ಗಣಪತಿ ಹೇರಂಬ ಗಣಪತಿ ಊರ್ಧ್ವ ಗಣಪತಿ ಊರ್ಧ್ವ ಗಣಪತಿ ಊರ್ಧ್ವ ಗಣಪತಿ ಗಣೇಶನ ಇಲಿಯ ಜೊತೆಯಲ್ಲಿ ಒಂದು ಹಕ್ಕಿಯನ್ನು ವಾಹನವಾಗಿ ಬಳಸ್ತಾನೆ ಓಹೋ ಇಲಿಯ ಜೊತೆಯಲ್ಲಿ ಆ ಹಕ್ಕಿ ಯಾವುದು ಹಂಸವ ನವಿಲ ನವಿಲು ಷಣ್ಮುಖನ ವಾಹನ ಹಾಗಾಗಿ ಹಂಸ ಅನ್ಕೋತೀನಿ ಹಂಸ ಅಂತ ಅನ್ಕೊಂಡಿದ್ದೀವಿ ಧೂಮ್ರಕೇತು ಅಂತ ಗಣಪತಿಯ ರೂಪ ಒಂದುಂಟು ಈ ಧೂಮ್ರಕೇತುವಿನ ವಾಹನ ಯಾವುದು ಸಿಂಹವ ಕುದುರೆಯ ಕುದುರೆ ಕುದುರೆ ಮೊದಲನೇ ಪ್ರಶ್ನೆಗೆ ಋಗ್ವೇದ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ 32 ರೂಪಗಳಾಗಿತ್ತು 23 ಅಂತ ಹೇಳಿದ್ರಿ ಚಿಂತೆ ಇಲ್ಲ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ
ಐದು ತಲೆಗಳಿರುವ ಗಣಪತಿಯ ಹೆಸರು ಹೇರಂಬ ಗಣಪತಿ ಅಂತ, ಪಂಚಮುಖಿ ಗಣಪತಿ ಅಂತ ನಾವು ಕರಿತೇವೆ, ಆದರೆ ಶಾಸ್ತ್ರೀಯವಾಗಿ ಹೇರಂಬ ಗಣಪತಿ ಅಂತ ಕರೆಯೋದುಂಟು. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಗಣೇಶನು ಇಲಿಯ ಜೊತೆಯಲ್ಲಿ ನವಿಲನ್ನ ವಿಕಟ ಗಣಪತಿ ಅಂತ ಬರ್ತಾನೆ. ಆ ವಿಕಟ ಗಣಪತಿಯ ವಾಹನ ನವಿಲು. 32 ರೂಪಗಳು ಅಂತ ಹೇಳಿದ್ವಲ್ಲ, ಅದರಲ್ಲಿ ವಿಕಟ ಗಣಪತಿ ನವಿಲನ್ನ ವಾಹನವಾಗಿ ಬಳಸ್ತಾನಂತೆ. ಮುಂದಿನ ಪ್ರಶ್ನೆ, ಧೂಮ್ರಕೇತು ತಾವು ಹೇಳಿದಾಗೆ ಕುದುರೆಯನ್ನ ವಾಹನವನ್ನಾಗಿ ಬಳಸ್ತಾನೆ. ಗಣಪತಿಯ ಬಗ್ಗೆ ತಿಳ್ಕೊಳ್ತಾ ಹೋಯ್ತು ಅಂದ್ರೆ ಕೊನೆ ಮೊದಲಿಲ್ಲ, ಅಷ್ಟೊಂದು ಮಹಿಮೆ ಆತನಲ್ಲಿ ಉಂಟು. ಆತನನ್ನ ನಮ್ಮ ಮನೆಗೆ ವರ್ಷಕ್ಕೊಂದ್ಸಲ ನಾವು ಕರೆಸ್ತೀವಿ ಅವನ್ನ, ಅವನನ್ನೋ ನಮ್ಮನ್ನೋ ತಾಯಿಯನ್ನೋ, ಆದರೆ ಹೃದಯದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಇರ್ತಾನೆ. ಎಲ್ಲರಿಗೂ ನೆಚ್ಚಿನ ದೇವತೆ ಗಣಪತಿ. ಶಿಶಿರವರೇ, ತಾವು ಈ ಧಾರಾವಾಹಿ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನಾನು ಹೇಳಿದಾಗಲೇ ಆಕಸ್ಮಿಕ ಸರ್, ಅದು ನಾನು ಬರಲೇಬೇಕು, ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದವನಲ್ಲ. ಅಂದರೆ ಶಾಸ್ತ್ರೀಯವಾಗಿ ಏನಾದರೂ ನಟನೆಯ ಬಗ್ಗೆ ಕಲಿತದ್ದುಂಟ? ಖಂಡಿತ ಇಲ್ಲ, ನಾನು ಭರತನಾಟ್ಯಂ ಕಲಾವಿದ ಆಗಿದ್ದರಿಂದ ಅಲ್ಲಿ ಒಂದಷ್ಟು ಗಂಧಗಾಳಿಗಳಿದ್ವು ಅಷ್ಟೇ ನಟನೆ ಬಗ್ಗೆ, ಬಟ್ ಪರ್ಟಿಕ್ಯುಲರ್ ಆಗಿ ನಟನೆ ಅಂತ ಕಲ್ತಿದ್ದಿಲ್ಲ. ನಂದು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು, ನಾನು ಇವೆಂಟ್ಸ್ ಕೂಡ ಮಾಡ್ತಾ ಇದ್ದೆ ಕಾಲೇಜಲ್ಲಿರಬೇಕಾದ್ರೆ. ಸೊ ಆಗ ಒಂದಷ್ಟು ಇವೆಂಟ್ಗಳನ್ನ ಮಾಡಬೇಕಾದ್ರೆ ಒಂದು ಸಿನಿಮಾದ ಆಡಿಯೋ ಲಾಂಚನ್ನು ನನ್ನ ಕಂಪ್ನಿ ಮುಖಾಂತರ ಮಾಡಿಕೊಟ್ಟಿದ್ದೆ. ಆ ಸಿನಿಮಾದ ಮ್ಯಾನೇಜರ್ ಒಂದಿನ ಬೇರೆ ಯಾವುದೋ ಕಾರ್ಯಕ್ರಮನ ಆರ್ಗನೈಸ್ ಮಾಡಬೇಕಾಗಿತ್ತು, ನನ್ನ ಹತ್ರ ಬಂದರು. ಬಂದು ನೋಡಿದಾಗ ಈ ಥರ ಒಂದು ಸೀರಿಯಲ್ಲಿನ ಆಡಿಷನ್ ನಡೀತಾ ಇದೆ, ನೀವು ಯಾಕೆ ಭಾಗವಹಿಸಬಾರ್ದು, ಬಂದು ನೋಡಿ. ಇಲ್ಲ ಇಲ್ಲ, ನನಗೆ ನಟನ ಬಗ್ಗೆ ಆಸಕ್ತಿ ಇಲ್ಲ, ನನಗೆ ಅದರ ಬಗ್ಗೆ ಗೊತ್ತೂ ಇಲ್ಲ, ನಾನೊಬ್ಬ ಡ್ಯಾನ್ಸ್ ಕಲಾವಿದ, ನನಗೆ ಅದರಲ್ಲಿ ತೃಪ್ತಿ ಇದೆ ಸಾಕು ಅಂತ ಹೇಳಿ ಕಳಿಸಿದ್ದೆ. ಅವರು ಮತ್ತೆ ಮತ್ತೆ ಫೋನ್ ಮಾಡಿ, ಯಾಕಂದ್ರೆ ಒಂದೇ ಒಂದ್ಸತಿ ಬಂದು ಆಡಿಷನ್ ಕೊಟ್ಟು ಹೋಗಿ ನೋಡೋಣ ಏನಾಗ್ಬೋದು ಅಂತ. ಅವರ ಬಲವಂತಕ್ಕೆ ಹೋಗಿ ಕೊಟ್ಟಿದ್ದ ಆಡಿಷನ್ ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದೆ ಅಂತ ಹೇಳ್ಬೋದು. ತೃಪ್ತಿ ಇದೆಯಾ ಅತೃಪ್ತಿ ಇದೆಯಾ? ತುಂಬಾ ತೃಪ್ತಿ ಇದೆ ಸರ್, ತುಂಬಾ ತೃಪ್ತಿ ಇದೆ. ಕಲಾವಿದರಿಗೆ ಅದೇ ಹೇಳ್ತೀನಲ್ಲ, ದುಡ್ಡಲ್ಲ ಸರ್ ಮೊದಲು, ರೆಕಗ್ನಿಷನ್. ಹೊರಗಡೆ ಜನ ಗುರುತಿಸೋ ರೀತಿ, ಪ್ರೀತಿಸೋ ರೀತಿ, ನಮ್ಮವರು ಅಂತ ಅಪ್ಕೊಳ್ಳೋ ರೀತಿ, ಸೊ ಇದೆಲ್ಲ ನನಗೆ ಸಿಕ್ಕಿರೋದ್ರಿಂದ ತುಂಬಾ ತೃಪ್ತಿ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಳಗೆ ಇರ್ತಕ್ಕಂಥ ಕಲಾವಿದ ನನಗೆಲ್ಲಿ ನ್ಯಾಯ ಕೊಡಿಸ್ದೆ ನೀನು ಅಂತ ಕೇಳಲ್ವಾ? ಪಾತ್ರಗಳ ವಿಚಾರಕ್ಕೆ ಬಂದಾಗ ಹೌದು ಇದೆ, ಅಲ್ಲಿ ನಾನು ಅತೃಪ್ತ ಅಂತ ಹೇಳ್ಬೋದು. ಪ್ರೊಫೆಷನ್ ವಿಚಾರಕ್ಕೆ ಬಂದಾಗ ತೃಪ್ತಿ, ಬಟ್ ಪಾತ್ರಗಳ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಅತೃಪ್ತ. ನನಗೆ ತುಂಬ ವೇರಿಯೇಷನ್ಸಲ್ಲಿ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ, ಬಟ್ ಜನ ಇಂಥದೇ ಪಾತ್ರದಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಾರೆ ಅಂತ ಆಲ್ರೆಡಿ ಇಂಡಸ್ಟ್ರಿ ಪೀಪಲ್ ಒಂದು ಹಣೆಪಟ್ಟಿ ಹಚ್ಚಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಕಾಶಗಳು ಸ್ವಲ್ಪ ಕಡಿಮೆ ಇದೆ, ಸೊ ಆ ವಿಚಾರದಲ್ಲಿ ಸ್ವಲ್ಪ ಅತೃಪ್ತ. ಯಾಕಂದರೆ ನೀವು ಭರತನಾಟ್ಯ ಕಲಾವಿದರು ಅಂದಮೇಲೆ ಅಂತಹ ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ, ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಅದ್ಭುತವಾದ ಕಥೆಗಳು, ಕಾದಂಬರಿಗಳು ಉಂಟು, ಜೀವನ ಚರಿತ್ರೆಗಳುಂಟು. ಯಾಕೆ ಅವರ ಬದುಕನ್ನು ಆಧಾರವಾಗಿಟ್ಕೊಂಡು ಇಂತಹ ಕಂಡು ಕೇಳದಂತಹ ಒಂದು ಅದ್ಭುತವಾದ ಕೃತಿಯನ್ನು ಕೊಡೋ ಪ್ರಯತ್ನ ಮಾಡಬಾರ್ದು? ಖಂಡಿತ ಸರ್, ನನಗೆ ತುಂಬ ಕನಸಿದೆ. ಒಬ್ಬ ನೃತ್ಯ ಕಲಾವಿದನ ಮೇಲೆ ಯಾವುದಾದ್ರೂ ಒಂದು ಕಥೆ ಮಾಡಿ ಅದರಲ್ಲಿ ನಾನು ಅಭಿನಯಿಸಬೇಕು ಅನ್ನೋ ತುಂಬ ಕನಸಿದೆ ನನಗೆ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ, ಗಣೇಶನ ಆಶೀರ್ವಾದ. ಕಾಯ್ತಾ ಇರ್ತಾನಂತೆ, ಎಲ್ಲೋ ಒಂದು ಕಡೆ ಕಾಯ್ತಾ ಇರುತ್ತೆ ಸೂಕ್ತ ಕಲಾವಿದ ಸಿಗ್ತಾನ ಅಂತ. ಆ ಕಲಾವಿದ ಸಿಕ್ಕ ಕೂಡ್ಲೇ ಆ ಕಥೆಗೂ ಎಲ್ಲೋ ಒಂದು ಕಡೆ ಜೀವ ಬರುತ್ತೆ. ನಿಮ್ಮ ಕನಸು ಖಂಡಿತ ನನಸಾಗುತ್ತೆ. ಇನ್ನೊಂದು ಸ್ವಲ್ಪ ತೊಂದರೆ ಕೊಡ್ಲಾ? ಖಂಡಿತ ಸರ್. ಇನ್ನೂ ಒಂದು ಅಷ್ಟು ಪ್ರಶ್ನೆಗಳನ್ನ ಕೇಳಿಬಿಡಿ. ನಾನಾರ್ಜನೆ, ನನಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ತಿಳ್ಕೊಳ್ಳೋ ಅಂತ ಒಂದು ಅವಕಾಶ ನನಗೆ. ಖಂಡಿತ ಖಂಡಿತ. ಕುಂಡಲಿನಿ ಯೋಗದಲ್ಲಿ ಗಣಪತಿಯು ಯಾವ ಚಕ್ರವನ್ನ ಪ್ರತಿನಿಧಿಸ್ತಾನೆ ಅಂತ. ಕುಂಡಲಿನಲ್ಲಿ ಸಹಸ್ರಾರ ಚಕ್ರವ, ಮೂಲಾಧಾರ ಚಕ್ರವ ಅಂತ ಪ್ರಶ್ನೆ. ಸಹಸ್ರಾರ ಚಕ್ರ. ಸಹಸ್ರಾರ. ಬುದ್ಧಿ ಸಿದ್ಧಿ ವೃದ್ಧಿಯರು ಹಾಗೂ ಗಣಪತಿಗೆ ಏನು ಸಂಬಂಧ? ಮಡದಿಯರ ಹೆಣ್ಣು ಮಕ್ಕಳ ಗಣೇಶ. ಬುದ್ಧಿ ಸಿದ್ಧಿ ವೃದ್ಧಿ ಇವರು ಮಡದಿಯರಾಗಬೇಕಾ ಗಣಪತಿಗೆ, ಅಥವಾ ಅವರ ಮಕ್ಕಳಾಗಬೇಕಾ ಅಂತ? ಗಣೇಶ ಬ್ರಹ್ಮಚಾರಿ ಅಂತ ಹೇಳ್ತಾರಲ್ವ. ಗಣೇಶ ಬ್ರಹ್ಮಚಾರಿ ಹೌದು. ಓಕೆ, ಹೆಣ್ಣು ಮಕ್ಕಳು ಅನ್ಕೋ. ಹೆಣ್ಣು ಮಕ್ಕಳು. ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನ ಗಣಪತಿಯ ವಿಗ್ರಹ ಎಲ್ಲಿದೆ? ಗೋಕರ್ಣದಲ್ಲಿದೆಯಾ, ಇಡುಗುಂಜಿಲಿದೆಯಾ? ಗೋಕರ್ಣ. ಗೋಕರ್ಣದಲ್ಲಿ.
ವಾತಾಪಿ ಗಣಪತಿಂ ಭಜೆ ಹೇ ಕೀರ್ತನೆಯಲ್ಲಿ ಬರುವ ಈ ಗಣಪತಿ, ವಾತಾಪಿ ಗಣಪತಿ, ವಾತಾಪಿ ಅಂದ್ರೆ ನಮ್ಮ ಬಾದಾಮಿ, ಆ ಬಾದಾಮಿಯ ಗಣಪತಿ ಈವಾಗ ಎಲ್ಲಿದ್ದಾನೆ ಅದಕ್ಕೆ ಆಯ್ಕೆ ಕೊಡ್ತಾ ಇದ್ದೇನೆ. ತಿರುವಯ್ಯಾರಲ್ಲಿದ್ದಾನ ಅಥವಾ ತಿರುಚಂದ್ ಕಟ್ಟಾಂಗುಡಿ, ಈ ಎರಡು ಜಾಗಗಳ ಬಗ್ಗೆ ನನಗೆ ಗೊತ್ತಿಲ್ಲ. ತಿರುವಯ್ಯಾರ್ ಅನ್ಕೋತೀನಿ. ತಿರುವಯ್ಯಾರ್ ಗಣಪತಿಯನ್ನು ಪೂಜಿಸುವ ಇತರ ಧರ್ಮಗಳು ಯಾವುದು? ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಬೇರೆ ಧರ್ಮಗಳಲ್ಲೂ ಆತ ಪೂಜನೀಯ. ಯಾವುದು ಅಂತ ಮೊದಲ ಆಯ್ಕೆ ಜೈನ ಧರ್ಮ, ಬೌದ್ಧ ಧರ್ಮ. ಎರಡನೇ ಆಯ್ಕೆ ಯಹೂದಿ ಧರ್ಮ, ಪಾರ್ಸಿ ಧರ್ಮ. ಜೈನ ಧರ್ಮ ಬೌದ್ಧ ಧರ್ಮ ಅನ್ಕೋತೀನಿ. ಜೈನ ಧರ್ಮ ಬೌದ್ಧ ಧರ್ಮ ಆಗಿರಬೇಕು ಅಂತೀರಿ. ಹೌದಾ, ನಿಮ್ ಜೊತೆ ನಾನು ಸಹ ತಿಳ್ಕೊತೀನಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಕುಂಡಲಿನಿ ಯೋಗದಲ್ಲಿ ಮೂಲಾಧಾರ ಇದು ಮೊದಲ ಚಕ್ರ ಕಲಿಬೇಕಾದದ್ದು. ನಾವು ಮುಂದಿನ ಪ್ರಶ್ನೆಗೆ ಉತ್ತರ, ಬುದ್ಧಿ ಸಿದ್ಧಿ ವೃದ್ಧಿ ಇವರು ಗಣಪತಿಗೆ ಸಂಬಂಧವೇನು ಅಂದ್ರೆ ಮಡದಿಯರವರು, ಹೆಣ್ಣು ಮಕ್ಕಳಲ್ಲ. ಆದರೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ನೀವು ಗಣಪತಿಗೆ ಎಲ್ಲಿ ಮದುವೆ ಆಗಿದೆ ಅಂತ. ಆದರೆ ತಿಳಿದವರು ಹೇಳ್ತಾರೆ ಇಲ್ಲಿ ಮಡದಿ ಅಂತ ಏನು ಬುದ್ಧಿ ಸಿದ್ಧಿ ವೃದ್ಧಿ ಅಂತಿದ್ದಾರೆ, ಅದು ವಾಸ್ತವದಲ್ಲಿ ಮಡದಿಯರಲ್ಲ. ಗಣಪತಿಯ ಸಾಮರ್ಥ್ಯ ಏನಿದೆ, ಪ್ರತಿಭೆ ಏನಿದೆ, ಆತನ ಶಕ್ತಿ ಏನಿದೆ, ಅದನ್ನು ಸಾಂಕೇತಿಕವಾಗಿ ಇಲ್ಲಿ ಸೂಚಿಸಿದ್ದಾರೆ. ಬುದ್ಧಿಯನ್ನು ಕೊಡುವವನು ಗಣಪತಿ. ಬುದ್ಧಿ ಇದ್ದರೆ ಸಹಜವಾಗಿ ಸಿದ್ಧಿ ನಮಗೆ ಆಗುತ್ತೆ. ಬುದ್ಧಿ ಸಿದ್ಧಿ ಎರಡೂ ನಮಗೆ ದಕ್ಕಿತು ಅಂದರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ವೃದ್ಧಿ ಆಗುತ್ತೆ. ಹಾಗಾಗಿ ಗಣಪತಿಯನ್ನು ಮೊದಲು ಆರಾಧನೆ ಮಾಡಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಕೊಡೋದಕ್ಕೆ ಈ ರೀತಿ ಮಡದಿಯರು ಅನ್ನೋದನ್ನು ರೂಪಿಸಿದಾರಂತೆ. ಆಮೇಲೆ ತಾವು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದ ಗಣಪತಿ ಯಾವುದು ಅಂತ ಕೇಳಿದ್ವಿ. ಕೇಳೋದಕ್ಕೆ ತಾವು ಹೇಳಿದ್ರಿ ಗೋಕರ್ಣ ಅಂತ. ಗೋಕರ್ಣ ನಿಜಕ್ಕೂ ಸರಿಯಾದ ಉತ್ತರ. ಯಾಕಂದರೆ ದ್ವಿಭುಜ ಗಣಪತಿ ಇರೋದು ಅಪರೂಪ, ಇಲ್ಲಿ ಮಾತ್ರ ಇರೋದು. ಆ ಗಣಪತಿಯ ರೂಪವನ್ನು ನೋಡ್ತು ಅಂದರೆ ಅತ್ಯಂತ ಆದಿಸ್ವರೂಪ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸರಿಯಾದ ಉತ್ತರ ಕೊಟ್ರಿ. ಆಮೇಲೆ ವಾತಾಪಿ ಈ ಕೀರ್ತನೆಯಲ್ಲಿ ಬರುವಂಥ ಗಣಪತಿ ತಾವು ತಿರುವಯ್ಯಾರ್ ಅಂತ ಹೇಳಿದ್ರಿ. ಆದರೆ ತಿರುಚನ್ಕಟ್ಟಾಂಗುಡಿಯಲ್ಲಿ ಸರಿಯಾದ ಗಣಪತಿ ಇದ್ದಾನೆ ಇವತ್ತೂ. ಯಾಕಂದರೆ ಪಲ್ಲವ ನರಸಿಂಹವರ್ಮ ಬಂದು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಆ ವಾತಾಪಿ ನಗರವನ್ನು ಧ್ವಂಸ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ ಆತನ ಜೊತೆಯಲ್ಲಿದ್ದವರಿಗೆ ಈ ಗಣಪತಿ ಎಷ್ಟು ಚೆನ್ನಾಗಿದ್ದಾನೆ, ಯಾಕೆ ಕರ್ಕೊಂಡು ಹೋಗಬಾರ್ದು ಇವನ್ನ, ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ಅಷ್ಟು ಸೊಗಸಾದ ಒಂದು ಕೀರ್ತನೆಗೆ ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಗಣಪತಿಯನ್ನು ಪೂಜಿಸುವ ಇತರ ಧರ್ಮಗಳು ಯಾವುದು ಅಂತ ಕೇಳಿದ್ವಿ. ತಾವು ಜೈನ ಧರ್ಮ ಬೌದ್ಧ ಧರ್ಮ ಅಂತ ಹೇಳಿದ್ರಿ. ಉತ್ತರ ನಿಜಕ್ಕೂ ಸರಿಯಾದ ಉತ್ತರ. ಯಾಕಂದರೆ ಜೈನ ಧರ್ಮ ಬೌದ್ಧ ಧರ್ಮ ಎರಡೂ ನಮ್ಮ ನೆಲದಲ್ಲಿ ಹುಟ್ಟಿರುವಂಥವು. ಆ ಗಣಪತಿಯ ಮೂಲ ಗುಣಗಳು ಏನಿದೆ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅವರು ಸಹ ಬಳಸೋದು ಉಂಟು. ಹಾಗಾಗಿ ವಿಶ್ವವ್ಯಾಪಿ ಅಂತ ಹೇಳಿದರೆ ತಪ್ಪೇನಿಲ್ಲ. ಈಗ ಏನು ಮಾಡ್ತಾ ಇದ್ದೀರಿ ಶಿಷ್ಯರು? ಸದ್ಯಕ್ಕೆ ಕನ್ನಡದ ಒಂದು ಧಾರಾವಾಹಿ, ಹಾಗೆ ಹೊರನಾಡು ತೆಲುಗುನಲ್ಲಿ ಕೂಡ ಒಂದು ಧಾರಾವಾಹಿ ಮಾಡ್ತಾ ಇದ್ದೀನಿ. ಅದರ ಹೊರತಾಗಿ ನನ್ನ ಎರಡೂ ಸಿನಿಮಾಗಳು ಬಿಡುಗಡೆಗೆ ತಯಾರಾಗಿದೆ. ಒಂದು ಅಲೆವ ಮೋಡ ಅಂತ, ಮತ್ತೊಂದು ಭೂತಕಾಲದ ದರ್ಬಾರ್ ಅಂತ. ಸೊ ಇಷ್ಟು ಪ್ರಾಜೆಕ್ಟ್ಗಳು ಸದ್ಯದಲ್ಲಿ ನನ್ನ ಕೈಯಲ್ಲಿದೆ. ಈಗ ನೀವು ಈ ಕಡೆ ಧಾರಾವಾಹಿಗಳಲ್ಲೂ ಅಭಿನಯಿಸ್ತಾ ಇದ್ದೀರಿ, ಆ ಕಡೆ ಚಿತ್ರಗಳಲ್ಲೂ ಅಭಿನಯಿಸ್ತಾ ಇದ್ದೀರಿ, ಜೊತೆಗೆ ಎಲ್ಲೋ ಒಳಗಡೆ ಒಬ್ಬ ಕಲಾವಿದ ನಿಂತ್ಕೊಂಡೆ ಏ ನನಗೆ ಭರತನಾಟ್ಯದ್ದು ಶಾಸ್ತ್ರೀಯ ನೃತ್ಯ ಬೇಕು ಅಂತ ಕೇಳ್ತಾ ಇದ್ದಾನೆ. ಹೌದು, ಹೇಗೆ ನೀವು ಭಾವಿಸ್ತೀರಿ ಮೂವರನ್ನು ತಾವು? ಈಗ ಸದ್ಯಕ್ಕೆ ಶಾಸ್ತ್ರೀಯ ನೃತ್ಯ ಪರ್ಫಾರ್ಮ್ ಮಾಡೋದಕ್ಕಾಗ್ತಿಲ್ಲ, ಯಾಕೆಂದರೆ ಗಡ್ಡ ಇರಬಾರ್ದು. ಮೊದಲನೇದಾಗಿ ನಾವು ಸ್ಟೇಜ್ ಹತ್ತಬೇಕು, ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಮಾಡಬೇಕು ಅಂದರೆ ಗಡ್ಡ ಇರಬಾರ್ದು. ಸೊ ನನ್ನ ವೃತ್ತಿ ಇದನ್ನು ಡಿಮ್ಯಾಂಡ್ ಮಾಡೋದ್ರಿಂದ ಸದ್ಯಕ್ಕೆ ಪ್ರದರ್ಶನಗಳಾಗ್ತಿಲ್ಲ. ಬಟ್ ಅಭ್ಯಾಸ ಮಾಡ್ತಾ ಇರ್ತೀನಿ, ಬಿಡುವು ಸಮಯ ಸಿಕ್ತಾಗಿಲ್ಲ. ಸೊ ಈ ರೀತಿ ಇದನ್ನು ಉಳಿಸ್ಕೊಂಡಿದ್ದೀನಿ ಸರ್. ಈಗ ನಿಮಗೆ ಚಿತ್ರಗಳು ಧಾರಾವಾಹಿಗಳು ಏನು ವ್ಯತ್ಯಾಸ ಕಂಡಿದ್ದೀರಿ? ಸರ್, ಧಾರಾವಾಹಿಗಳು ಅಂತ ಬಂದಾಗ ಎಷ್ಟೋ ವರ್ಷಗಳಿಂದ ಒಂದು ಪಾತ್ರ ನಾವೇ ಆಗ್ಬಿಟ್ಟಿರ್ತೀವಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗ್ಬೋದು, ಬಟ್ ನಂತರ ತಯಾರಿಗಳ ಅವಶ್ಯಕತೆ ಇರಲ್ಲ. ಸೀನ್ ಪೇಪರ್ ನೋಡ್ತಿದ್ದಂಗೆ ಆ ಪಾತ್ರದೊಳಗೆ ಇಳಿದು ನಾವು ಡೈಲಾಗ್ಸ್ನ ಹೇಳ್ತಾ ಹೋಗ್ತೀವಿ. ಬಟ್ ಚಿತ್ರ ಅಂತ ಬಂದಾಗ ಅಲ್ಲಿ ಪಾತ್ರ ಹೊಸದಾಗಿರುತ್ತೆ, ಅಲ್ಲಿ ಸ್ವಲ್ಪ ತಯಾರಿ ಬೇಕಾಗುತ್ತೆ. ಬಾಡಿ ಲ್ಯಾಂಗ್ವೇಜ್ ಬದಲಾಯಿಸ್ಕೊಳ್ಳೋದಾಗಿರ್ಬೋದು, ಹಾವಭಾವ ಬದಲಾಯಿಸ್ಕೊಳ್ಳೋದಾಗಿರ್ಬೋದು, ಈ ಥರ ಒಂದಷ್ಟು ತಯಾರಿಗಳು ಬೇಕಾಗಿರುತ್ತೆ. ಆ್ಯಂಡ್
ಫೈಟ್ ಟು ಡಾನ್ಸು ಅಂತ ಒಂದು ಸಪ್ರೇಟ್ ಭಾಗನೇ ಇರೋದ್ರಿಂದ ಸಿನಿಮಾಲಿ, ಅದಕ್ಕೊಂದಷ್ಟು ತಯಾರಿಗಳು, ರಿಹರ್ಸಲ್ಸು, ಪ್ರಿಪರೇಷನ್ಸು, ಈ ಥರ ಒಂದು ಅದೆಲ್ಲ ಬಿಟ್ಟು ಆ್ಯಕ್ಟಿಂಗ್ ಅಂತ ಬಂದಾಗ ಸೀರಿಯಲಲ್ಲಿ ನಾವು ಒಂಚೂರು ಟೈಮ್ ಕೊಟ್ಟು, ಮ್ಯೂಸಿಕ್ಗೆ ಟೈಮ್ ಕೊಟ್ಟು, ಎಡಿಟಿಗೆ ಟೈಮ್ ಕೊಟ್ಟು, ಡೈಲಾಗ್ಸ್ ಹೇಳೋ ಅಂತ ಒಂದು ಪದ್ಧತಿ. ಬಟ್ ಸಿನಿಮಾಲಿ ಅದಕ್ಕೆ ಜಾಗ ಇರಲ್ಲ. ನಮ್ದು ಏನೇ ಲೈನ್ಸ್ ಇದ್ರು, ನಾವು ಏನೇ ಕನ್ವೆ ಮಾಡಬೇಕಂತಿದ್ರು ಈ ಥರ ಕನ್ವೆ ಮಾಡಬೇಕಾಗುತ್ತೆ. ಸೊ ಈ ಎರಡೂ ವಿಧಾನಗಳು ತುಂಬ ಬೇರೆನೇ ಇದೆ. ಸಿನಿಮಾಲ್ ಆ್ಯಕ್ಟ್ ಮಾಡೋದೇ ಬೇರೆ ಥರ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ ಥರ. ಇದು ನನಗೆ ಗೊತ್ತಾಗಿದ್ದು ನನ್ನ ಮೊದಲನೇ ಸಿನಿಮಾಗೆ ನಾನು ಬಂದಾಗ ನನ್ನ ನಿರ್ದೇಶಕರು ಹೇಳಿದಾಗ, ಹೌದು ನಾನು ಇದನ್ನು ಮಾಡ್ತಿದ್ದೀನಲ್ವ, 2.5 ಗಂಟೆ ಅಷ್ಟೇ ನಾನು ಸಿನಿಮಾ ತೋರಿಸೋಕ್ಕಾಗೋದು, ಅದರಲ್ಲಿ ನೀನು ಇಷ್ಟು ಟೈಮ್ ತಿಂದುಬಿಟ್ರೆ ಇಷ್ಟು ಹೋಗ್ಬಿಡುತ್ತೆ, ಜನಕ್ಕೆ ಬೋರ್ ಆಗಿಬಿಡುತ್ತೆ. ಸೊ ಈ ಥರ ಒಂದಷ್ಟು ವ್ಯತ್ಯಾಸಗಳು ನಾನು ಕಂಡಿದ್ದು. ಅಲ್ಲ, ನನಗೊಂದು ಸಣ್ಣ ಅನುಮಾನ ಯಾವಾಗಲೂ ಕಾಡುತ್ತೆ. ರಾಮಾಯಣ ಸೀರಿಯಲ್ ಬಂದಾಗ ಅರುಣ್ ಗೋವಿಲ್ ರಾಮನ ಪಾತ್ರ ಮಾಡಿದ್ರು, ಎಲ್ಲಿ ಹೋದರೂ ದೇಶದಲ್ಲಿ ಶ್ರೀರಾಮ ಅಂತ ಕಾಲಿಗೆ ಬೀಳೋರು. ರಾಮನ ಪಾತ್ರ ಬಿಟ್ಟು ಮತ್ತೊಂದು ಪಾತ್ರ ಮಾಡೋಕ್ಕಾಗಲೇ ಇಲ್ಲ ಆತನಿಗೆ. ಹೌದು, ಎಲ್ಲೋ ಒಂದು ಕಡೆಗೆ ಆ ಕಲಾವಿದನಿಗೂ ಅತೃಪ್ತಿ ಬರುತ್ತೆ, ನಾನು ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೇನೆ, ಅವಕಾಶ ಬಂದರೆ ರಾವಣನ ಪಾತ್ರವನ್ನು ಮಾಡ್ತೇನೆ ಅನ್ನೋವಾಗ, ಈ ರೀತಿ ನೀವು ಒಂದೇ ಒಂದು ಛಾಪಿಗೆ ನೀವು ಸಿಕ್ಕಿಬಿಟ್ರೆ ಕಲಾವಿದನಿಗೆ ಮೋಸ ಮಾಡಿದಾಗಲ್ವಾ? ಹೌದು, ಹೇಗೆ ಹೊರಗಡೆ ಬರ್ತೀರಿ? ಇಲ್ಲ, ಇದು ಇದು ಹೊರಗಡೆ ಬರೋದು ಹೇಗೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ನನಗೂ ಬೇರೆ ಬೇರೆ ಪಾತ್ರಗಳಿಗೆ ಟ್ರೈ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ನಾನು ಕೇಪಬಲ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ಬಟ್ 10 ವರ್ಷದಿಂದ ನಿಮ್ಮನ್ನು ಆಡಿಯನ್ಸ್ ಈ ಥರನೇ ನೋಡ್ತಾ ಬಂದಿದ್ದಾರೆ, ನೀವು ಇಂಥದೇ ಪಾತ್ರ ಮಾಡಿದ್ರೆ ಆಡಿಯನ್ಸ್ ನೋಡ್ತಾರೆ ಅಂತ ಆಲ್ರೆಡಿ ಒಂದು ಫಾರ್ಮುಲಾಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಈಗ ನಾನು ಎಲ್ಲಾದರೂ ಹೋಗ್ಬಿಟ್ಟು ನಾನು ಯಾವ್ದಾದ್ರು ಒಂದು ಕತೆ ಕೇಳಿದಾಗ ನೀವು ಈ ಸಿನಿಮಾಗೆ ಹೀರೋ ಮಾಡಬೇಕು ಅಂತ ಕೇಳ್ತಾರೆ, ಬಟ್ ಅದಕ್ಕಿಂತ ಒಬ್ಬ ಖಳನಾಯಕನ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ನಾನು ಆ ಪಾತ್ರ ಮಾಡ್ತೀನಿ, ನನಗದಿಷ್ಟ, ನಾನು ಮಾಡ್ತೀನಿ, ನನಗೆ ಅದು ಕೊಡಿ ಅಂತ ಕೇಳಿದಾಗ ಬೇಡ ಬೇಡ ಬೇಡ, ನಿಮ್ಮನ್ನು ನೋಡಲ್ಲ ಯಾರು, ಸ್ವೀಕರಿಸಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಖಳನಾಯಕನ ಪಾತ್ರದಲ್ಲಿ ಅಂತ ಅವರವರು ಒಂದು ಫಾರ್ಮುಲಾ ಅವರವರೇ ಏನೋ ಅದನ್ನು ಮಾಡ್ಕೊಂಬಿಟ್ಟಿರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನನಗೆ ಆಸೆ ಇದೆ, ನನಗೆ ಯಾವುದಾದ್ರು ಒಂದು ಅದ್ಭುತವಾಗಿರುವಂಥ ಒಂದು ಖಳನಾಯಕನ ಪಾತ್ರ ಮಾಡಬೇಕು, ಲಾರ್ಜರ್ ದ್ಯಾನ್ ಲೈಫ್ ಒಂದು ಖಳನಾಯಕನ ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಯಾವಾಗ ಈಡೇರುತ್ತೆ. ಖಂಡಿತ ಆ ಆಸೆ ಹೇಳಿದ್ನಲ್ಲ ಸಿದ್ಧಿಸುತ್ತೆ, ಅದಕ್ಕೊಂದು ತಪಸ್ಸು ಬೇಕು ಅಷ್ಟೆ. ಶಿಶಿರ್ ಹೀಗೆ ಮಾತಾಡ್ತಾ ಹೋಯಿತು ಅಂದರೆ ಸಮಯ ಹೋಗೋದು ಗೊತ್ತಾಗಲ್ಲ ನನಗೆ. ಆದರೆ ಆ ಕಾಲ ಅನ್ನೋನೊಬ್ಬ ಬೆಂತಟ್ಟಿ ಹೇಳ್ತಾ ಇರ್ತಾನೆ ಸಮಯ ಮುಗಿತಾ ಬಂತ, ಮುಗಿತಾ ಬರ್ತಾ ಇದೆ ಅಂತ. ಆದರೆ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ನಮ್ಮ ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಿ, ಏನು ಹಾರೈಸ್ತೀರಿ? ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ 2 ವರ್ಷಗಳು ತುಂಬ ಕಷ್ಟ ಅನುಭವಿಸಿದ್ದೀವಿ. ಕೋವಿಡ್ ಅನ್ನೋ ಮಹಾಮಾರಿಯಿಂದ ಹೊರಗಡೆ ನಿಧಾನಕ್ಕೆ ಬರ್ತಾ ಇದ್ದೀವಿ. ಈ ಒಂದು ಟೈಮಲ್ಲಿ ಎಲ್ಲರೂ ಮತ್ತೆ ಒಟ್ಟಿಗೆ ಸೇರೋಣ, ಇಡೀ ಕುಟುಂಬದವರೆಲ್ಲ ಕೂತು ಹಬ್ಬನ ಆಚರಣೆ ಮಾಡೋಣ. ಏಕೆಂದರೆ ಗಣೇಶ ಹಬ್ಬ ನಾನು ಹೇಳಿದಾಗೆ ನನ್ನ ಬಾಲ್ಯದ ನೆನಪು, ಎಲ್ಲರೂ ಒಟ್ಟಿಗೆ ಸೇರೋದು, ಬೀದಿಯವರೆಲ್ಲ ಒಟ್ಟಿಗೆ ಸೇರೋದು, ಕಾಲೋನಿಯವರೆಲ್ಲ ಒಟ್ಟಿಗೆ ಸೇರೋದು, ಬಂಧುಗಳೆಲ್ಲ ಒಟ್ಟಿಗೆ ಸೇರೋದು, ಇದು ಇದು ಗಣೇಶ ಹಬ್ಬ ನನ್ನ ಪ್ರಕಾರ. ಗಣೇಶ ನಿಜವಾದ ಗಣೇಶ ಹಬ್ಬ ಅಂದರೆ ಆಗಿನ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರನ್ನ ಬ್ರಿಟಿಷರ ಕಣ್ತಪ್ಪಿ ಒಟ್ಟಿಗೆ ಸೇರಿಸೋದಕ್ಕೆ ಹಬ್ಬನ, ಈ ಒಂದು ಹಬ್ಬನ ಮಾಡಬೇಕು ಅಂತ ಮಾಡಿದ್ರು. ಬಟ್ ಈಗ ಆ ಹಬ್ಬ ಎಲ್ಲರ ಮನಸ್ಸುಗಳನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಆ ಈ ಒಂದು 2 ವರ್ಷಗಳ ಕಾಲ ಈ ಹಬ್ಬಗಳನ್ನು ಮಾಡೋದು ಆ ಪ್ರಾಕ್ಟೀಸೇ ಹೊರಟೋಗಿತ್ತು. ಈಗ ಮತ್ತೆ ಸೇರೋಣ, ಮತ್ತೆ ಹಬ್ಬ ಆಚರಣೆ ಮಾಡೋಣ. ಸೊ ಮತ್ತೊಮ್ಮೆ ಎಲ್ರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರ ಜೊತೆ ನನ್ನದು ಒಂದು ಪುಟ್ಟ ಮಾತುಂಟು, ದಯವಿಟ್ಟು ಬಣ್ಣದ ಗಣೇಶನನ್ನು ತರಬೇಡಿ ಮನೆಗೆ, ಮಣ್ಣಿನ ಗಣೇಶ ತಗೊಂಬನ್ನಿ. ಗಣಪತಿಯನ್ನು ಮಾಡಿ ಪೂಜೆ ಮಾಡಿದ್ರೂ ಸಾಕು, ಮುಖ್ಯವಾಗಿ ಗಣಪತಿಯ ವಿಸರ್ಜನೆ ಹೇಗೆ ಅಂತ. ವಿಸರ್ಜನೆಯನ್ನು ದಯವಿಟ್ಟು ಕೆರೆಗಳಲ್ಲಿ ಬಾವಿಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ, ಒಂದು ಹೊಸ ಪಾಟ್ ಕೊಂಡ್ಕೊಂಬನ್ನಿ. ಗಣಪತಿಯನ್ನು ಪೂಜೆ ಮಾಡಿ ವಿಸರ್ಜನೆ ಎಲ್ಲ ಆದಮೇಲೆ ಅದರೊಳಗೆ ಇಡಿ, ನೀರು ಹಾಕಿ ಒಂದಷ್ಟು, ಗಣಪತಿ ಕರಗ್ತಾನೆ, ಇನ್ನೊಂದಷ್ಟು ಮಣ್ಣು ಗೊಬ್ಬರ ಹಾಕಿ ಒಂದು ಗಿಡವನ್ನು ನೆಡಿ. ಗಿಡವನ್ನು ನೆಟ್ಟು 2022ನೇ ಇಸವಿಯ ಗಣಪತಿ ಈತ ಅಂತ ಹೇಳಿ ಆ ಗಿಡವನ್ನೇ ಗಣಪತಿಯ ಸ್ವರೂಪ ಅಂತ ಭಾವಿಸಿ ಆನಂದಿಸಿ. ಮತ್ತೊಮ್ಮೆ ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಶಿಶಿರ್ ಪರವಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುಸ್ತಕಗಳನ್ನು ಕೊಡುವ ಶುಭಗಳಿಗೆ ಈಗ ಬಂದಿದೆ, ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್.